ಸದಾಶಿವಸ ಶಂಕರಾಚಾರ್ಯಮಧ್ಯಮ ಅಸ್ಮದಾಚಾರ್ಯಪರ್ಯಂ ವಂದೇ ಗುರುಪರಂಪರ ದಕ್ಷಿಣ ಶೃಂಗೇರಿ ಶಾರೀಠಾಧೀಶ್ವರರಾದ ಶ್ರೀ ಶ್ರೀ ಮಹಾಸನ್ನಿಧಾನಂಗಳವರ ಮತ್ತು ಸಂಜಾತರಾದ ಜಗದ್ಗುರು ಶ್ರೀ ವಿಧುಶೇಖರ ಸನ್ನಿಧಾನಂಗಳವರ ಪಾದಕಮಲಗಳಿಗೆ ಶಿರಸ ನಮಿಸುತ್ತಾ ಜಗದ್ಗುರು ಶ್ರೀ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರ ಬಗ್ಗೆ ಇರುವಂತಹ ಒಂದು ಶ್ಲೋಕವನ್ನು ಕುರಿತು ನಾನು ಮಾತನಾಡಲು ಬಯಸುತ್ತಿದ್ದೇನೆ ಸಾಮಾನ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಅತ್ಯಂತ ಮಹತ್ತರವಾದ ಸ್ಥಾನವನ್ನು ನೀಡಿ ತ್ರಿಮೂರ್ತಿಗಳಿಗೆ ಹೋಲಿಸಲಾಗಿದೆ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವಂತಹ ಶ್ಲೋಕ ಇದಕ್ಕೆ ಸ್ಪಷ್ಟ ಉದಾಹರಣೆ ಶಿಷ್ಯನಲ್ಲಿರುವಂತಹ ಎಲ್ಲ ದುಷ್ಟಗುಣಗಳ ನಾಶವನ್ನು ಮಾಡಿ ಈಶ್ವರನ ಸ್ವರೂಪನಾಗಿಯೂ ಅವನನ್ನು ಕಾಪಾಡುತ್ತಾ ವಿಷ್ಣುವಿನ ಸ್ವರೂಪನಾಗಿಯೂ ಅವನಲ್ಲಿ ಸದ್ಬುದ್ಧಿಯನ್ನು ಹುಟ್ಟುಹಾಕುತ್ತಾ ಬ್ರಹ್ಮನ ಸ್ವರೂಪನಾಗಿಯೂ ಗುರುವು ಕಾಣಿಸಿಕೊಳ್ಳುತ್ತಾನೆ ಎನ್ನುವಂತಹ ನಂಬಿಕೆ ನಮ್ಮ ಸಂಸ್ಕೃತಿಯದ್ದು ಅದೇ ರೀತಿಯಾಗಿ ಸಾಧಾರಣವಾಗಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಗುರುವನ್ನು ತ್ರಿಮೂರ್ತಿಗಳಿಗೆ ಹೋಲಿಸಿದ್ದಾರೆ ಆದರೆ ಇಂದು ನಾನು ಹೇಳುತ್ತಿರುವಂತಹ ಈ ಒಂದು ಶ್ಲೋಕ ಬಹಳ ಸ್ವಾರಸ್ಯಪೂರ್ಣವಾಗಿದ್ದು ಜಗದ್ಗುರು ವಿದ್ಯಾರಣ್ಯ ಮಹಾಸ್ವಾಮಿಗಳವರನ್ನು ಸ್ವರೂಪವಲ್ಲ ಬದಲಾಗಿ ಜ್ಯೋತಿಯ ಸ್ವರೂಪ ಎಂದು ವಿವರಿಸಿದಂತಹ ಒಂದು ಆಶ್ಚರ್ಯಕರವಾದಂತಹ ಸಂಗತಿಯನ್ನ ನಮ್ಮ ಮನಸ್ಸಿನಲ್ಲಿ ಹುಟ್ಟು ಹಾಕುವಂತಹ ವಿಶೇಷವಾದಂತಹ ಶ್ಲೋಕ ಚತುರ್ ಮುಖೋಷ್ಣಸ ನ ದೃಷ್ಟಿ ವೈಷಮ್ಯತೆ ಇಲೋಚ್ಯ ಚಿರಂ ವಿಚಿತ ಪಶ್ಚಾತ್ವಿ ವಿದ್ಯಾರಣ್ಯಗುರುಂ ಗಣಾ ವಿದ್ಯಾರಣ್ಯ ಗುರುಂ ಮನ್ಯತೆ ಅದ್ಭುತವಾಗಿ ನಮಗೆ ಈ ಶ್ಲೋಕದಲ್ಲಿ ವಿದ್ಯಾರಣ್ಯರನ್ನ ತಿಳಿಸಿಕೊಟ್ಟಿದ್ದಾರೆ ಕವಿ ವಿದ್ಯಾರಣ್ಯ ಮಹಾಸ್ವಾಮಿಗಳವರನ್ನ ನಾವು ಬ್ರಹ್ಮನಿಗೆ ಹೋಲಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಮೂಡಿದರೆ ಸಾಧ್ಯವಿಲ್ಲ ಏಕೆಂದರೆ ಚತುರ್ಮುಖ ಎನ್ನುವಂತಹ ಹೆಸರಿನಿಂದ ಪ್ರಸಿದ್ಧನಾದಂತಹ ಬ್ರಹ್ಮನಿಗೆ ನಾಲ್ಕು ಮುಖಗಳಿವೆ ಆದರೆ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ನಾಲ್ಕು ಮುಖಗಳನ್ನು ಹೊಂದಿಲ್ಲ ಹಾಗಾಗಿ ಬ್ರಹ್ಮನಿಗೆ ಹೋಲಿಸಲು ಸಾಧ್ಯವಿಲ್ಲ ನಾಲ್ಕು ಭುಜಗಳನ್ನು ಹೊಂದಿದ್ದಾನೆ ಮಹಾವಿಷ್ಣು ಆದರೆ ವಿದ್ಯಾರಣ್ಯ ಗುರುಗಳಿಗೆ ಕೇವಲ ಎರಡು ಭುಜಗಳಿವೆ ಆದ್ದರಿಂದ ವಿಷ್ಣುವಿಗೂ ಹೋಲಿಸಲು ಸಾಧ್ಯವಿಲ್ಲ ಈಶ್ವರನಿಗೆ ಹೋಲಿಸಬಹುದಿತ್ತು ಆದರೆ ಈಶ್ವರ ವಿಷಮ ದೃಷ್ಟಿಯನ್ನು ಹೊಂದಿದ್ದಾನೆ ಮೂರು ಕಣ್ಣುಗಳನ್ನು ಹೊಂದಿದ್ದಾನೆ ಆದರೆ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಸಮದೃಷ್ಟಿಯನ್ನು ಹೊಂದಿರುವಂಥವರು ಎರಡೇ ಕಣ್ಣುಗಳಿದೆ ಹಾಗಾಗಿ ಈಶ್ವರನಿಗೂ ಹೋಲಿಸಲು ಸಾಧ್ಯವಿಲ್ಲ ಹಾಗಂತಾದರೆ ವಿದ್ಯಾರಣ್ಯ ಮಹಾಸ್ವಾಮಿಗಳವರನ್ನ ನಾವು ಯಾವುದಕ್ಕೆ ಹೋಲಿಸಬಹುದು ಎನ್ನುವಂತಹ ಪ್ರಶ್ನೆಯನ್ನ ಪಂಡಿತರ ಸಮೂಹವು ಕೇಳಿಕೊಂಡಾಗ ಅವರೆಲ್ಲರೂ ಕೂಡ ಕೂಡ ಒಪ್ಪಿ ಹೇಳಿದಂತಹ ವಿಶೇಷವಾದಂತಹ ಉತ್ತರ ಏನು ಅಂತಂದ್ರೆ ವಿದ್ಯಾರಣ್ಯ ಮಹಾಸ್ವಾಮಿಗಳವರನ್ನ ನಾವು ಜ್ಯೋತಿಗೆ ಹೋಲಿಸಬಹುದು ಪರಂಜ್ಯೋತಿಗೆ ಹೋಲಿಸಬಹುದು ಎಂದು ನಮ್ಮ ಸಂಸ್ಕೃತಿಯಲ್ಲಿ ಸಗುಣ ಬ್ರಹ್ಮೋಪಾಸನೆ ಮತ್ತು ನಿರ್ಗುಣ ಬ್ರಹ್ಮೋಪಾಸನೆ ಎಂಬಂತಹ ಎರಡು ವಿಷಯಗಳಿದೆ ಬಹುಶಃ ಈ ಎರಡೂ ವಿಷಯಗಳನ್ನ ನಮಗೆ ಮನದಟ್ಟು ಮಾಡಲಿಕ್ಕೆ ಈ ಶ್ಲೋಕ ಹೊರಟಿದೆಯೇನೋ ಎನ್ನುವಂತಹ ಅಭಿಪ್ರಾಯ ನನಗೆ ತೋರುತ್ತಾ ಇದೆ ಏಕೆಂದರೆ ದೇವತಾ ಸ್ವರೂಪವನ್ನ ಆಕಾರವನ್ನ ನಾವು ಇಟ್ಟು ಆರಾಧನೆ ಮಾಡುವಂಥದ್ದು ಸಗುಣ ಬ್ರಹ್ಮೋಪಾಸನೆಯಾದರೆ ಜ್ಯೋತಿಯ ಸ್ವರೂಪದಲ್ಲಿ ಅನುಭವ ವೇದ್ಯವಾಗಿ ತಿಳಿದುಕೊಳ್ಳುವಂತಹ ಆ ಪರಮಾತ್ಮನನ್ನು ಆರಾಧಿಸುವಂಥದ್ದು ನಿರ್ಗುಣ ಬ್ರಹ್ಮೋಪಾಸನೆ ಆ ರೀತಿಯಾಗಿ ಜ್ಯೋತಿಗೆ ವಿದ್ಯಾರಣ್ಯ ಮಹಾಸ್ವಾಮಿಗಳವರನ್ನ ಈ ಶ್ಲೋಕದಲ್ಲಿ ಕವಿಯು ಹೋಲಿಸಿದ್ದಾನೆ ನನಗನ್ನಿಸಿದ್ದು ಬಹುಶಃ ಇನ್ನೊಂದು ವಿಶೇಷವಾದಂತಹ ದೃಷ್ಟಿಕೋನ ಬಹುಶಃ ಕವಿಗೆ ಇದ್ದಿತ್ತು ಅಂತ ಏಕೆಂದರೆ ಒಂದು ಜಾಗದಲ್ಲಿ ನಾವು ದೀಪವನ್ನಿಟ್ಟಾಗ ಆ ದೀಪದ ಪ್ರಕಾಶ ಕೇವಲ ಯಾವುದೋ ಒಂದು ದಿಕ್ಕಿಗೆ ಹರಿಯುತ್ತಿದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ ಬದಲಾಗಿ ತನ್ನ ಸುತ್ತ ಇರುವಂತಹ ಎಲ್ಲ ಪ್ರದೇಶಕ್ಕೂ ಕೂಡ ಸಮಾನವಾಗಿ ಅದು ಬೆಳಕನ್ನು ಕೊಡುತ್ತೆ ಹಾಗೆ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಕೂಡ ಅವರು ಎಲ್ಲ ರೀತಿಯ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ರು ಎಲ್ಲ ರೀತಿಯ ವಿದ್ಯೆಗಳನ್ನು ಬಲ್ಲವರಾಗಿದ್ದು ಆ ಎಲ್ಲಾ ವಿದ್ಯೆಗಳಲ್ಲೂ ಕೂಡ ಸಮನಾದಂತಹ ಪಾಂಡಿತ್ಯವನ್ನ ಹೊಂದಿದ್ದರು ಅನ್ನುವಂತಹ ವಿಷಯವನ್ನ ನಮಗೆ ತಿಳಿಸ್ಲಿಕ್ಕೆ ಬಹುಶಃ ಅವರನ್ನ ಕವಿ ಇಲ್ಲಿ ಜ್ಯೋತಿಗೆ ಹೋಲಿಸಿದ್ದಾರೆ ಹೇಗೆ ದೀಪವು ಎಲ್ಲ ಕಡೆಗಳಿಗೂ ಕೂಡ ಬೆಳಕನ್ನ ಕೊಡುತ್ತದೆಯೋ ಅದೇ ರೀತಿಯಾಗಿ ಎಲ್ಲ ಶಾಸ್ತ್ರಗಳಿಗೂ ಕೂಡ ಜಗದ್ಗುರು ಮಹಾಸ್ವಾಮಿಗಳವರು ತಮ್ಮ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ ತನ್ಮೂಲಕವಾಗಿ ನಮ್ಮ ಸಂಸ್ಕೃತಿಯ ರಕ್ಷಣೆಯನ್ನ ಮಾಡಿದ್ದಾರೆ ಅನ್ನುವಂತಹದ್ದು ನಮಗೆಲ್ಲ ಗೊತ್ತಾಗುವಂತಹ ವಿಷಯ ನಾವು ವಿದ್ಯಾರಣ್ಯ ಮಹಾಸ್ವಾಮಿಗಳವರನ್ನ ಆರಾಧನೆ ಮಾಡಬೇಕು ಎನ್ನುವಂಥದ್ದು ಇವತ್ತು ಯಾರು ಹಿಂದೂ ಎಂದು ಕರೆಯಲ್ಪಡುತ್ತಾನೋ ಅವರೆಲ್ಲರ ಆದ್ಯ ಕರ್ತವ್ಯ ಏಕೆಂದರೆ ಶಂಕರ ಭಗವತ್ಪಾದಾಚಾರ್ಯರ ನಂತರದಲ್ಲಿ ಈ ಒಂದು ಭಾರತೀಯ ದೇಶ ಅಥವಾ ಭಾರತ ದೇಶ ಎನ್ನುವಂಥದ್ದು ಯಾವ ಯಾವ ಸಂಕಷ್ಟಗಳನ್ನು ಎದುರಿಸ್ತಿತ್ತೋ ಅದರಲ್ಲಿಯೂ ಮುಖ್ಯವಾಗಿ ಹಿಂದೂಗಳು ಯಾವ ರೀತಿಯಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರೋ ಆ ಒಂದು ಯಾವ ಕಷ್ಟಗಳಿದೆ ಅದನ್ನು ನಾಶ ಮಾಡಲಿ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ವೇದ ಮತ್ತು ವೇದಾಂಗಗಳ ಎಲ್ಲ ಅಂಶಗಳನ್ನು ಸಾಮಾನ್ಯರಿಗೆ ತಿಳಿಸುವಂತಹ ಗ್ರಂಥಗಳನ್ನು ರಚನೆ ಮಾಡಿ ಇಂದು ನಾನೊಬ್ಬ ಹಿಂದೂ ಎಂದು ಒಬ್ಬ ವ್ಯಕ್ತಿ ಹೇಳಿಕೊಳ್ಳಲು ಬೇಕಾದಂತಹ ಸಮಾಜವನ್ನು ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಹುಟ್ಟುಹಾಕಲು ಮೂಲ ಪ್ರೇರಣೆ ಮೂಲ ಶಕ್ತಿ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಎಂದು ಹೇಳಿದರೆ ಯಾವುದೇ ರೀತಿಯ ಅತಿಶಯ ಅತಿಶಯ ಉಕ್ತಿಯಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಅವರನ್ನು ಆರಾಧಿಸೋಣ ಅವರ ಆರಾಧನೆಯ ಮುಖ್ಯಾಂತರವಾಗಿ ಇನ್ನೂ ಹೆಚ್ಚಿನದಾದಂತಹ ರೀತಿಯಲ್ಲಿ ಶ್ರೇಯಸ್ಸನ್ನು ನಾವು ಪಡೆದುಕೊಳ್ಳೋಣ ಗುರುಪೀಠದಲ್ಲಿ ಗುರುಗಳವರ ಪಾದಗಳಲ್ಲಿ ಶಿರಸ ನಮಸ್ಕರಿಸುತ್ತಾ ನಮ್ಮ ಜೀವನವನ್ನು ಪಾವನವಾಗಿಸಿಕೊಳ್ಳೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ನಮಸ್ಕಾರಗಳು